ಇನ್ನು ವಾಲ್ಮೀಕಿ ಶ್ರೀಗಳು ಮೀಸಲಾತಿಗಾಗಿ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಶೇಕಡಾ 7.5 ರಷ್ಟು ಮೀಸಲಾತಿ ಹೆಚ್ಚು ಮಾಡಬೇಕು ಅಂತ ಒತ್ತಡವನ್ನ ಹಾಕಿದ್ದಾರೆ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗಗಳಿಗೆ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಈಗಾಗಲೇ ರಾಜಕೀಯ ಮೀಸಲಾತಿಯನ್ನು ನೀಡಿದೆ ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರವೂ ಸಹ ಈ ಸಮುದಾಯದ ಮಕ್ಕಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅನ್ನುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಸರ್ಕಾರದ ಮುಂದಿದೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ತಾವುಗಳು ಹಿಂದೆ ಎಸ್ಟಿ ಬಿಜೆಪಿ ಸಮಾವೇಶದಲ್ಲಿ ಮಾತು ಕೊಟ್ಟ ಹಾಗೆ ಫೆಬ್ರವರಿ 9ನೇ ತಾರೀಕು ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಶ್ರೀಮಠದಲ್ಲಿ ನಡೆದಂತ ಸಂದರ್ಭದಲ್ಲಿ ವರದಿ ಬಂದ ಕೂಡಲೇ ಅನುಷ್ಠಾನಗೊಳಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರಿ ಅದೇ ಪ್ರಕಾರವಾಗಿ ತಾವು ನಡೆಕೋಬೇಕು ಅಂತ ಹೇಳಿ ಬಹುತೇಕವಾಗಿ ಇವತ್ತು ವಿಳಂಬ ನೀತಿಯನ್ನು ತಾವು ಅನುಸರಿಸ್ತಾ ಇರೋದ್ರಿಂದ ನಾವು ಮತ್ತೆ ಈ ಹೋರಾಟವನ್ನು ಕೈಗೆತ್ತಿಕೊಂಡು ಬರುವ ಅಕ್ಟೋಬರ್ 31ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಈ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಮೀಸಲಾತಿ ಮಹಾಯುದ್ಧದ ಬಗ್ಗೆ ಮಾತಾಡೋದಕ್ಕೆ ಪಂಚಮಸಾಲಿ ಪೀಠ ಹರಿಹರದಿಂದ ವಚನಾನಂದ ಸ್ವಾಮೀಜಿ ನಮ್ಮ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಚನಾನಂದ ಸ್ವಾಮೀಜಿ ಈ ಹಿಂದೆ ಸರ್ಕಾರದ ಮಟ್ಟದಲ್ಲಿ ನೀವು ರಾಜಕೀಯವಾಗಿ ಮಾತಾಡಿದ್ದೆಲ್ಲ ನಮ್ಗೆ ಗೊತ್ತೇ ಇದೆ ಬಟ್ ಇವಾಗ ನಮ್ಮ ಜಾತಿಯವರಿಗೆ ಸಮುದಾಯಕ್ಕೆ ಪಂಚಮಸಾಲಿಯವರಿಗೂ ಕೂಡ ನೀವು ಮೀಸಲಾತಿ ಕೊಡಿ ಅಂತ ಒಂದು ಆಗ್ರಹ ಮಾಡ್ತಾ ಇದ್ದೀರಾ ಸೊ ಈ ನಿಟ್ಟಲ್ಲಿ ಇವಾಗ ನೀವು ಯಾವ ತರ ಸಭೆಯನ್ನ ಮಾಡಿದಿರಾ ಏನ್ ಮೀಟಿಂಗ್ ಮಾಡಿದಿರಾ ಯಾವ ನಾಯಕರು ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸರ್ಕಾರಕ್ಕೆ ನಿಮ್ಮ ಅಹವಾಲ್ ಏನೇನು ಇದನ್ನ ಈಗ ನಾವು ಮಾಡ್ತಾ ಇಲ್ಲ 1994 ರಲ್ಲಿ ಜನವರಿ 4 ರಂದು ಪಂಚಮಸಾಲಿ ರಾಜ್ಯ ಸಂಘದ ಅಧ್ಯಕ್ಷರಾಗಿದ್ದಂತಹ ಶ್ರೀ ಬಿ ಎಂ ಹನುಮನಾಳ್ ಗುರುಗಳು ಆಗಲೇ ಅಂದಿನ ಮುಖ್ಯಮಂತ್ರಿಯಾಗಿರುವಂತಹ ವೀರಪ್ಪ ಮೊಯ್ಲಿ ಅವರಿಗೆ ಮನವಿಯನ್ನ ಆವಾಗಿಂದಲೇ ನೀಡ್ತಾ ಬಂದಿದೆ ಕರ್ನಾಟಕದಲ್ಲಿ ಲಿಂಗಾಯತ ಬಹುತರ ಒಳಪಂಗಡಗಳು ಈಗಾಗಲೇ ಟುಎ ಮೀಸಲಾತಿಯನ್ನು ಪಡೆದುಕೊಳ್ಳುತ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಅಂದು 2004ನೇ ಇಸ್ವಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಿರುವಂತಹ ಶ್ರೀ ವಾಜಪೇಯಿ ಅವರು ಉಪ ಪ್ರಧಾನ ಮಂತ್ರಿಗಳಾಗಿರುವಂತಹ ಅಡ್ವಾಣಿ ಅವರನ್ನ ನಮ್ಮ ಸಮುದಾಯದ ಎಲ್ಲ ಪ್ರಮುಖ ಲೀಡರ್ಸ್ಗಳು ಅಲ್ಲಿನ ಕೇಂದ್ರ ಮಂತ್ರಿಗಳಾಗಿರುವಂತಹ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅನಂತಕುಮಾರ್ ಅವರು ಮತ್ತು ಇಂದು ಮುಖ್ಯಮಂತ್ರಿಗಳ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರುವಂತಹ ಶ್ರೀ ಶಂಕರಗೌಡ ಪಾಟೀಲ್ ಅವರು ಧನಂಜಯ ಅವರು ನಮ್ಮ ಸಮುದಾಯದ ಎಲ್ಲ ಹಿರಿಯರು ಸೇರಿಕೊಂಡು ದೆಹಲಿಗೆ ಹೋಗಿ ನಮ್ಮ ಪಂಚಮಸಾಲಿ ಕಮಿಟಿಯನ್ನ ಕೇಂದ್ರ ರಾಜ್ಯದಲ್ಲಿ ಟುಎ ಮೀಸಲಾತಿ ಮತ್ತು ಕೇಂದ್ರದಲ್ಲಿ ಒಬಿಸಿಯಲ್ಲಿ ಸೇರಿಸಬೇಕು ಅಂತೇಳಿ ಅವತ್ತೇ ಮನವಿಯನ್ನು ಕೊಟ್ಟಿದ್ದು ದುರ್ದೈವ ಅಂತಂದ್ರೆ ನಮ್ಮ ವಾಜಪೇಯಿ ಕೇಳಿದಾಗ ವಾಜಪೇಯಿ ಏನ್ ಹೇಳಿದ್ದು ನಾವು ಕೇಂದ್ರದಲ್ಲಿ ಒಬಿಸಿ ಸೇರಿಸಬೇಕಾದ್ರೆ ಮೊದಲು ರಾಜ್ಯದಲ್ಲಿ ನೀವು ಒಬಿಸಿಯಲ್ಲಿ ಸೇರಬೇಕು ಅಂತ ಹೇಳಿದ್ರು ಅವಾಗ ಕರ್ನಾಟಕದಲ್ಲಿ ಬಂದು ನೋಡಿದಾಗ ಪಂಚಮಸಾಲಿ ಅನ್ನುವಂಥದ್ದು ಏನು ಸರ್ಕಾರದ ಗೆಜೆಟ್ ನಲ್ಲಿ ಲಿಂಗಾಯತ್ ಎಲ್ಲ ಒಳಪಂಗಡಿದ್ರು ಪಂಚಮಸಾಲಿ ಅನ್ನುವಂಥದ್ದು ಜಾತಿ ಕಾಲಮ್ ಇರಲೇ ಇಲ್ಲ 80% ಲಿಂಗಾಯತರಲ್ಲಿ ನಮ್ಮ ಪಂಚಮಸಾಲಿ ಸಮುದಾಯ ಇದ್ರು ಕೂಡ ಕೃಷಿಕ ಸಮಾಜವಾಗಿರುವಂತಹ ಈ ಪಂಚಮಸಾಲಿ ಸಮಾಜವನ್ನ ಅವರನ್ನ ಯಾವುದೇ ಕಾರಣಕ್ಕೂ ಮೀಸಲಾತಿ ಜಾತಿ ಕಾಲಮ್ ಇಲ್ಲದೆ ಇದ್ದಾಗ ಈ ನಾಡಿನಲ್ಲಿ ಆಗಿ ಹೋಗಿರುವಂತಹ ಎಲ್ಲ ಮುಖ್ಯಮಂತ್ರಿಗಳನ್ನ ನಾವು ಭೇಟಿಯಾಗಿದ್ವಿ ಫೈನ್ ಮಾತಾಡ್ತೀನಿ ಸ್ವಾಮೀಜಿ ಈಗ ಈ ಹಿಂದಿನಿಂದಲೂ ಕೂಡ ನಿಮ್ದೊಂದು ರಿಕ್ವೆಸ್ಟ್ ಇತ್ತು ಅದನ್ನ ಕೇಂದ್ರ ಸರ್ಕಾರಕ್ಕೆ ನೀವು ಸಲ್ಲಿಕೆ ಮಾಡಿದ್ರಿ ಅವಾಗ್ಲೇನೆ ಬಟ್ ಅವಾಗ ನೀವು ರಾಜ್ಯ ಸರ್ಕಾರದಿಂದ ಶಿಫಾರಸ್ ತರಬೇಕು ಅಂತ ಹೇಳಿದ್ರೆ ಆ ಪ್ರೊಸೀಜರ್ ಅಂತ ಇರುತ್ತೆ ಅದ್ರ ಪ್ರಕಾರ ನಡ್ಕೋಬೇಕಾಗುತ್ತೆ ಮಾತಾಡ್ತೀನಿ ನಿಮ್ಮ ಹತ್ರ ಇದೀಗ ಇದೇ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಕುರುಬ ನಾಯಕರು ಆಗಿರುವಂತಹ ಮಾಜಿ ಸಚಿವರು ಎಚ್ ಎಂ ರೇವಣ್ಣ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಚ್ ಎಂ ರೇವಣ್ಣ ಅವರೇ ಈಗ ಮೂರು ಜಾತಿಯವರು ಸಮುದಾಯದವರು ಸರ್ಕಾರದ ಮೇಲೆ ಪ್ರಬಲವಾಗಿ ಒತ್ತಡ ಹಾಕ್ತಾ ಇದ್ದಾರೆ ಪ್ರತಿ ಬಾರಿ ಎಲೆಕ್ಷನ್ ಬಂದಾಗ ನಾವು ನೋಡ್ತೀವಿ ಈ ಮೀಸಲಾತಿ ವಿಚಾರ ಪ್ರಸ್ತಾಪ ಆಗೇ ಆಗುತ್ತೆ ಈಗ ವಾಲ್ಮೀಕಿ ಜನಾಂಗದವರು ಜೊತೆಗೆ ಕುರುಬ ನಾಯಕರು ಪಂಚಮಸಾಲಿ ಅವರು ಇವಾಗ ಎಲ್ಲರೂ ಕೂಡ ನಮಗೆ ಮೀಸಲಾತಿ ಕೊಡಿ ನಮಗೆ ಮೀಸಲಾತಿ ಅಂತ ಕೇಳ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಒಂದು ಜಾತಿಯನ್ನೇ ತಗೊಳ್ಳೋದಾದ್ರೆ ನಿಮ್ಮ ಒಂದು ಸಮುದಾಯ ತಗೊಳ್ಳೋದಾದ್ರೆ ಕುರುಬ ಜನಾಂಗದವರು ಜಾಸ್ತಿ ಇದ್ದಾರೆ ಒಂದ್ ವೇಳೆ ಮೀಸಲಾತಿ ಕೊಟ್ರೆ ಅಟ್ ಪ್ರೆಸೆಂಟ್ ಏನ್ ಮೀಸಲಾತಿ ಇದೆ ಸೊ ಅದಕ್ಕಿಂತ ಜಾಸ್ತಿ ಕೊಡಬೇಕಾಗುತ್ತೆ ಮೂರಷ್ಟು ಜಾಸ್ತಿ ಕೊಡಬೇಕು ಅದಕ್ಕೆ ತಕರಾರು ಇದೆ ಅಂತ ಹೇಳಿ ಸೊ ನಿಮ್ಮ ಒಪಿನಿಯನ್ ಏನು ಈ ಬಗ್ಗೆ
जाति जन के मीसलाती मोदलने जनते मीसलाती बे मोदलने शाश्वत हिंदू आयोग अड़ी राज्य जनत वर्गीकरण आगे अदरली कैटगरी वन कैटगरी टू थ्री थ्री ए टू बी रीति कैटगरी वैज आगे अब हिंदू वर्गद मीसलता नड़ीतक प्रक्रिया इवती नम समाज विषय ना राष्ट्रद रीतियालू कूड़ा ना मूल निवासी जो ना हिंदे नड़दीतक कुलशास्त्र अध्ययन इबूद विषयदलू चर्चा नोड़ा ना ये सेरदे स्वातंत्र पूर्व सविदारू कूड़ा ना एस्टियल स्वतंत्र ब्रिटिशर काल के दाखले इवतु अंत विषय एर वर्गीकरण एर भाग आगते टू ए पंचमशाली समाज गुरु टू ए सीरुंत कदे वो विषय बेरे वाल्मीकि समाज नमगे दे आर आलरे इन शेड्यूल ट्राइब और नमें मीसलातु एरने भाग ना कुर्ब समाज आलरे भाला भागलू कूड़ा ऐरिया रिस्ट्रिक्शन केव तोड़क नमगे सिगद एस टी सौलभ्य सिंत विषय ना केल्ता इतना भाला जन अर्थवाता मीसलाते तक टू वीर मतलब ऐंकर केल्ती नम टी जनकू कूड़ा मिसलीड आगता है आम जन विषय बे अदे बेरे विषय फॉर एग्जांपल कुरुबा पंचमसाली ऑफ कोर्स वाल्मीकि नम्गिरोदन्न पर्सेंटेज जास्ती माडि अंत केळ्ता इरोदु सो इल्ली बेसिकली एनागुत्ते राजकीय लाभ इरबहुदु जोतेगे शैक्षणिकवागिरबहुदु बेरे बेरे फेसिलिटीस सिगुत्ते सो ई कारणदिंदागे मेलनोटक्के हंगे ताने अन्सोदु अद्बिटि इवाग सामान्य कैटगरी अवरु एनिदारे पदे पदे नमगे अन्याय आगुत्तल्ल अंत अवरु कूड होराट किळियबहुदल्ल ई हिंदिनिंदलू कूड अदोंदु दनि इद्दे इदे होराट इद्दे इदे बट नम गोल यारू केळ्तिल्वल्ल अंत अवरु केळ्ता इरोदु सर फैन सर ना मातार्तीनि निम्मत्र इदर विचारवागि मुंदे सो इवाग ऐन महायुद्ध नडीता इदे नमगे मीसलातियल्लि पर्सेंटेज जास्ति माडि इल्ल नम्मन्नु सेरिसि अंत सो सामान्य जनरिगे बहुश इदरिंद होडत बिळुत्ते अंद्रे सामान्य कैटगरी अवरु एनु इर्तारे अदरिंद नमगे नावु मत्ते हिंदुळिता इद्दीवि नावु मुंदे होग्ता इरोरु अंत बंद्बिट्टु नमगे कडिवाण हाकिद्रु आवाग बट एल्ला वलयदल्लू नमगे मोस आग्तिदे अंत अवरु हेळ्ता इद्दारे इदे विचारवागि मत्तष्टु इन्फर्मेशन नीवु तिळ्कोबेकु एनिदु इन डीटेल आगि ओद्बेकु अंतंद्रे नीवु नम्म वेब पेज news18kannada.com गे लागिन आद्रे साकागुत्ते सो इदे विचारवागि चर्चेयन्नु मुंदुवरिसि ओंदु ब्रेक आद्मेले